ಹಾಯ್ ಎಲ್ಲರಿಗೂ ನಮಸ್ತೆ. ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಗೃಹಿಣಿಯರು ಮಹಿಳೆಯರು, ಸೊ ನಾವು ಯಾವುದೇ ವಿದ್ಯಾಭ್ಯಾಸ ಮಾಡಿಲ್ಲ. ಸೊ ಮೇಡಮ್, ನಾವು ಮನೆಯಲ್ಲೇ ಕುಳಿತುಕೊಂಡು ಕೆಲಸ ಮಾಡಬೇಕು, ಸೊ ಯಾವುದೇ ರೀತಿಯಾಗಿ ಇನ್ವೆಸ್ಟ್ ಮಾಡೋ ಹಾಗಿಲ್ಲ, ಸೊ ನಾವು ಬಡವರು ಇದ್ದೀವಿ ಅಂತ ಸೊ ಎಷ್ಟೋ ಜನ ಅವರು ಕಮೆಂಟ್ ಮಾಡ್ತಾ ಇದ್ರಿ. ಸೊ ಅಂತವ್ರಿಗೆ, ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು, ಒಂದೊಳ್ಳೆಯ ಜಾಬ್ ಆಪರ್ಚುನಿಟಿ ತಂದಿದ್ದೀನಿ. ಸೊ ಇದರಲ್ಲಿ ನೀವು ಆರಾಮಾಗಿ ದಿನಕ್ಕೆ 2500 ರೂಪಾಯಿಯನ್ನ ಅರ್ನ್ ಮಾಡಬಹುದು. ಸೊ ಯಾವ ರೀತಿ ಅಂದ್ರೆ, ಪೆನ್ಸಿಲ್ ಪ್ಯಾಕ್ ಮಾಡೋದ್ರಿಂದ ಹಿಡಿದು ಸೊ ನೀವು ರಬ್ಬರ್ ಪ್ಯಾಕಿಂಗ್ ಆಗಿರ್ಬೋದು, ಪೆನ್ಸಿಲ್ ಪ್ಯಾಕಿಂಗ್, ಸೊ ಈ ರೀತಿ ವಸ್ತುಗಳನ್ನ ಪ್ಯಾಕಿಂಗ್ ಮಾಡೋ ಜಾಬ್ ಇರುತ್ತೆ. ಸೊ ಇದೊಂದು ಪ್ಯಾಕಿಂಗ್ ಜಾಬ್ ಆಗಿರುತ್ತೆ. ಸೊ ಇದು ಸರ್ಕಾರದ ವತಿಯಿಂದ ಇರುತ್ತೆ, ಓಕೆನಾ? ಸೊ ದಿನಕ್ಕೆ 2500 ರೂಪಾಯಿ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಹಾಗಾದ್ರೆ ಇದು ಯಾವ ಜಾಬ್ ಅಪ್ಪ? ನೀವು ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು? ಇದು ಸರ್ಕಾರನೇ ಕೊಡ್ತಾ ಇದೆಯಾ? ಸೊ ಯಾವ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ, ಓಕೆನಾ? ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಮೇಡಮ್ ನಾವು ಯಾವುದೇ ವಿದ್ಯಾಭ್ಯಾಸ ಮಾಡಿಲ್ಲ, ಮನೆಯಲ್ಲೇ ಕುಳಿತುಕೊಂಡು ಪಾರ್ಟ್ ಟೈಮ್ ಆಗಲಿ ಅಥವಾ ಫುಲ್ ಟೈಮ್ ಆಗಲಿ ಕೆಲಸ ಮಾಡಬೇಕು, ಸೊ ನಮಗೆ ಕನ್ನಡ ಮಾತ್ರ ಬರುತ್ತೆ, ಬೇರೆ ಭಾಷೆ ಬರಲ್ಲ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರಿ. ಸೊ ಅಂತವ್ರಿಗೆ ಇದೊಂದೊಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಯಾವ ರೀತಿ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ರೆ ಅಪ್ಲಿಕೇಶನ್ ಅನ್ನ ಹಾಕಿ, ಓಕೆನಾ? ಸೊ ದಿನಕ್ಕೆ 2500 ರೂಪಾಯಿ ಇದರಲ್ಲಿ ಒಂದು ಪೇಮೆಂಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಯಾವುದು ಅಂತ ನೋಡೋಣ. ಸೊ ಹಾಗೆ ಯಾರು ಕೂಡ ಸ್ಕಿಪ್ ಮಾಡಿ ವಿಡಿಯೋವನ್ನ ನೋಡಬೇಡಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಯಾವುದೇ ಇನ್ಫಾರ್ಮೇಶನ್ ಸರಿಯಾಗಿ ಅರ್ಥ ಆಗಲ್ಲ, ಓಕೆನಾ? ಸೊ ನೋಡ್ದಿನಿ, ನೀವು ಕಮೆಂಟ್ ಮಾಡ್ತೀರಾ, ಪೂರ್ತಿಯಾಗಿ ವಿಡಿಯೋ ನೋಡಿ ಆನಂತರ ಕಮೆಂಟ್ ಮಾಡಿ, ಓಕೆನಾ? ಸೊ ಬನ್ನಿ ನೋಡೋಣ ಯಾವುದು ಅಂತ. ಸೊ ಫ್ರೆಂಡ್ಸ್, ಗೂಗಲ್ ಅಲ್ಲಿ ಹೋಗಿ ನ್ಯಾಷನಲ್ ಸರ್ವಿಸ್ ಕೆರಿಯರ್ ಅಂತ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ, ಓಕೆನಾ? ಸೊ ಇಲ್ಲಿ ನೋಡ್ತಿರ್ಬೋದು ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ, ಓಕೆನಾ? ಸೊ ನೀವು ನೋಡ್ತಿರ್ಬೋದು ಇದೊಂದು ಗೌರ್ಮೆಂಟ್ ಕಂಪನಿ ಆಗಿರುತ್ತೆ. ಸೊ ಯಾವುದೇ ರೀತಿಯಾಗಿ ಫೇಕ್ ಆಗಿರಲ್ಲ. ನೋಡ್ತಿರ್ಬೋದು ನ್ಯಾಷನಲ್ ಕೆರಿಯರ್ ಸರ್ವಿಸ್ ಅಂತ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ರಿಜಿಸ್ಟ್ರೇಷನ್ ಆದಮೇಲೆ ನೀವು ಜಾಬ್ಗೆ ಅಪ್ಲೈ ಮಾಡಬೇಕಾಗತ್ತೆ, ಓಕೆನಾ? ಸೊ ನೀವು ಮೊದಲಿಗೆ ರಿಜಿಸ್ಟರ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಇಲ್ಲಿ ಕೀವರ್ಡ್ ಅಂತ ಏನಿದೆಯಲ್ವಾ, ಸೊ ಇದರಲ್ಲಿ ನಿಮಗೆ ಯಾವ ಒಂದು ಸೆಕ್ಟರಲ್ಲಿ ಜಾವಾ, ಡಾಟಾ ಎಂಟ್ರಿ, ಅಕೌಂಟ್ಸು, ಸೇಲ್ಸು, ಸೊ ನೀವೇನಾದರೂ ಮನೇಲಿ ಕುಳಿತುಕೊಂಡು ಜಾಬ್ ಮಾಡೋರಿದ್ರೆ, ಸೊ ವರ್ಕ್ ಫ್ರಮ್ ಹೋಮ್ ಬೇಕಾ, ಸೊ ಯಾವ ರೀತಿ ಅಂತ ನೀವು, ಯಾವ ಜಾಬೇ ಬೇಕಾ, ಪ್ಯಾಕಿಂಗ್ ಜಾಬ್ ಬೇಕಾ, ಸೊ ಯಾವುದು ಬೇಕು ಅಂತ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ, ಓಕೆನಾ? ಸೊ ನಿಮಗೆ ಪ್ಯಾಕಿಂಗ್ ಜಾಬ್ ಅಂತ ನೀವಿಲ್ಲಿ ಕ್ಲಿಕ್ ಸರ್ಚ್ ಮಾಡಿ, ಓಕೆನಾ? ಸೊ ಆ ನಂತರ ಆಲ್ ಇಂಡಿಯಾ ಬೇಕಾ ಅಥವಾ ಸೆಲೆಕ್ಟ್ ಲೊಕೇಶನ್ಸ್ ಏನಾದರೂ ಬೇಕಾ ಅಂತ ಇದ್ದರೆ ಅದು ಕೂಡ ನೀವು ಲೊಕೇಶನ್ ಸಹಿತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಆ ನಂತರ ನಿಮಗಿಲ್ಲಿ ಸೆಲೆಕ್ಟ್ ಸ್ಯಾಲ್ರಿ ಅಂತ ಕೇಳ್ತಾರೆ, ನೀವು ಡೈಲಿ ಸ್ಯಾಲ್ರಿ ತೊಗೋತೀರಾ ಅಥವಾ ಮಂತ್ಲಿ ಸ್ಯಾಲ್ರಿ ತೊಗೋತೀರಾ ಅಥವಾ ವೀಕ್ಲಿ ಸ್ಯಾಲ್ರಿ ಬೇಕಾ ಅಥವಾ ಇಯರ್ಲಿ ಸ್ಯಾಲ್ರಿ ಬೇಕಾ, ಸೊ ನಿಮಗೆ ಯಾವುದು ಬೇಕು ಸ್ಯಾಲ್ರಿ ಅಂತ ಕೇಳುತ್ತೆ. ಸೊ ಒಬ್ಬೊಬ್ಬರು ಮಂತ್ಲಿ ಕೇಳ್ತಾ ಇರ್ತಾರೆ, ಸೊ ಅಂಥವ್ರು ಮಂತ್ಲಿ ಅಂತ ಮಾಡಿ. ಆ ನಂತರ ನಿಮಗೆ ಮಂತ್ಲಿ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ, ಒಂದು 30,000 ಮಾಡ್ತೀರಾ, 40,000 ಮಾಡ್ತೀರಾ ಅಥವಾ 50,000 ಮಾಡ್ತೀರಾ? ಓಕೆ, ನೀವು 40,000 ಮಾಡಿ, ಓಕೆನಾ? 40,000 ಅಂತ ಹಾಕಿ. ಆ ನಂತರ ಆರ್ಗನೈಸೇಷನ್ ಟೈಪ್ ಅಂದರೆ ಆಲ್ ಜಾಬ್ಸ್, ಪ್ರೈವೇಟ್ ಜಾಬ್ಸ್ ಬೇಕಾ, ನಿಮಗೆ ಗೌರ್ಮೆಂಟ್ ಜಾಬ್ ಬೇಕಾ ಅಂತ ಕೇಳುತ್ತೆ, ಓಕೆನಾ? ಸೊ ನೀವು ಗೌರ್ಮೆಂಟ್ ಜಾಬ್ಸ್ ಅಂತ ಹೇಳಿದ್ರೆ ನಿಮಗೆ ಆಪ್ಷನ್ಸು ಸ್ವಲ್ಪ ಕಮ್ಮಿ ಸಿಗುತ್ತೆ. ಸೊ ನೀವು ಪ್ರೈವೇಟ್ ಸೆಕ್ಟರ್ ಅಂದರೆ, ಸೊ ಗೌರ್ಮೆಂಟ್ ಅಥಾರೈಟ್ಸಲ್ಲೇ ನಿಮಗೆ ಪ್ರೈವೇಟ್ ಸೆಕ್ಟರ್ಗಳು ಇರುತ್ತೆ, ಸೊ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ, ಓಕೆನಾ? ಸೊ ಪ್ರೈವೇಟ್ ಅಂತ ಕೊಡಿ. ಸೊ ಆ ನಂತರ ಈಗ ನೀವಿಲ್ಲಿ ಸೆಕ್ಟರ್ ಬಂದುಬಿಟ್ಟು 0 ಸೆಲೆಕ್ಟೆಡ್ ಅಂತ ಇದೆಯಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಹೋಟೆಲ್ ಆ್ಯಂಡ್ ಫುಡ್ ಸರ್ವಿಸ್ ಆ್ಯಂಡ್ ಕ್ಯಾಟ್ರಿಂಗ್, ಇದರಲ್ಲಿ ನಿಮಗೆ ಜಾಬ್ ಬೇಕಾ ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನಲ್ಲಿ ಬೇಕಾ, ಹೌಸ್ ಹೋಲ್ಡ್ ಆ್ಯಂಡ್ ಡೊಮೆಸ್ಟಿಕ್ ವರ್ಕ್ ಬೇಕಾ, ಆಪರೇಷನ್ಸ್ ಆ್ಯಂಡ್ ಸಪೋರ್ಟ್ ಬೇಕಾ, ಅಗ್ರಿಕಲ್ಚರ್ ಆ್ಯಂಡ್ ರಿಲೇಟೆಡಲ್ಲಿ ವರ್ಕ್ ಬೇಕಾ, ಆರ್ಟ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟಲ್ಲಿ ಬೇಕಾ, ಸಿವಿಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ಬೇಕಾ, ಎಜುಕೇಷನಲ್ಲಿ ಬೇಕಾ, ಪವರ್ ಆ್ಯಂಡ್ ಎನರ್ಜಿಯಲ್ಲಿ ಬೇಕಾ, ಫೈನಾನ್ಸ್ ಆ್ಯಂಡ್ ಇನ್ಸೂರೆನ್ಸಲ್ಲಿ ಬೇಕಾ, ಹೆಲ್ತ್ ಬಗ್ಗೆ ಬೇಕಾ ಅಥವಾ ಐಟಿ ಆ್ಯಂಡ್ ಕಮ್ಯುನಿಕೇಷನ್ ಐಟಿನಲ್ಲಿ ನೀವು ಕೆಲಸ ಮಾಡಬೇಕಾ ಅಥವಾ ಮ್ಯಾನುಫ್ಯಾಕ್ಚರಿಂಗಲ್ಲಿ ಬೇಕಾ ಅಥವಾ ಮೈನಿಂಗ್ ಆ್ಯಂಡ್ ಎಕ್ವೈರಿಂಗಲ್ಲಿ ಬೇಕಾ ಅಥವಾ ಅದರ್ ಸರ್ವಿಸ್ ಆ್ಯಕ್ಟಿವಿಟೀಸ್ ಅಥವಾ ಸ್ಪೆಷಲೈಸ್ಡ್ ಪ್ರೊಫೆಷನಲ್ ಸರ್ವಿಸಲ್ಲಿ ಬೇಕಾ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಡಿಫೆನ್ಸ್ ಅಂತ ಇದೆ, ರಿಯಲ್ ಎಸ್ಟೇಟ್ ಆ್ಯಕ್ಟಿವಿಟೀಸ್ ಇದೆ, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಸ್ಟೋರೇಜ್, ವಾಟರ್ ಸಪ್ಲೈ, ಸ್ವೆರೇಜ್ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ವೇಸ್ಟ್ ಮ್ಯಾನೇಜ್ಮೆಂಟ್, ಹೋಲ್ಸೇಲ್ ಆ್ಯಂಡ್ ರೀಟೇಲ್ ಇದೆ. ಸೊ ಇಷ್ಟೊಂದು ಜಾಬ್ ಆಪರ್ಚುನಿಟಿ ಇದೆ. ಸೊ ಈಗ ನಮಗೆ ಬೇಕಾಗಿರೋದು ಪ್ಯಾಕಿಂಗ್ ಕೆಲಸ, ಮನೆಯಲ್ಲಿ ಕುಳಿತುಕೊಂಡು ಮಾಡುವಂಥ ಕೆಲಸ. ಅದರಿಂದ ನಾವೇನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದರೆ ಅದರ್ ಆ್ಯಕ್ಟಿವಿಟೀಸ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಕೊಡಿ, ಓಕೆನಾ? ಸೊ ಈ ರೀತಿ ನೀವು ಓಕೆ ಕೊಟ್ಟಾದಮೇಲೆ ಇಲ್ಲಿ ನಿಮಗೆ ಫಂಕ್ಷನಲ್ ಏರಿಯಾ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ಅಡ್ಮಿನಿಸ್ಟ್ರೇಷನ್, ಬ್ಯಾಕ್ ಆಫೀಸ್ ಆ್ಯಕ್ಟಿವಿಟೀಸ್, ಅನಾಲಿಟಿಕ್ಸ್ ಆ್ಯಂಡ್ ಬಿಸ್ನೆಸ್ ಇಂಟೆಲಿಜೆನ್ಸ್, ಕಸ್ಟಮರ್ ಕೇರ್ ಸರ್ವಿಸ್, ಫೈನಾನ್ಸ್ ಆ್ಯಂಡ್ ಇನ್ಸೂರೆನ್ಸ್ ಆ್ಯಂಡ್ ಅಕೌಂಟಿಂಗ್ ಸರ್ವಿಸ್,
ಹ್ಯೂಮನ್ ರಿಸೋರ್ಸಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇಂಟರ್ನಲ್ ಸೆಕ್ಯೂರಿಟಿ, ಲೀಗಲ್, ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್, ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್, ಆಪರೇಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈಗ ನಾವು ಮನೆಯಲ್ಲಿ ಕುಳಿತುಕೊಂಡು ಕೆಲಸ ಮಾಡೋದು ಅಂತಂದ್ರೆ ನೀವು ಏನಾದರೂ ಕಸ್ಟಮರ್ ಕೇರ್ ಸರ್ವಿಸ್ ಅಂತ ಅದರಲ್ಲಿ ಬರುತ್ತೆ, ಅನಂತರ ಮಾರ್ಕೆಟಿಂಗ್ ಅಥವಾ ಸೇಲ್ಸ್ ಅಲ್ಲಿ ಬರುತ್ತೆ. ಸೊ ನಾನೀಗ ಕಸ್ಟಮರ್ ಆ್ಯಂಡ್ ಸೇಲ್ಸ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆನಾ. ಸೊ ಇದರಲ್ಲಿ ನಿಮಗೆ ಫಂಕ್ಷನಲ್ ರೋಲ್ ಬಂದುಬಿಟ್ಟು ಇಲ್ಲಿದೆ ನೋಡಿ, ಅಸಿಸ್ಟೆಂಟಾ, ಸಿಇಒನಾ, ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವಾ, ಫ್ರೆಷರಾ, ಗ್ರ್ಯಾಜುಯೇಟ್ ಟ್ರೈನಿನಾ, ಸೊ ಅಥವಾ ನೀವು ಕ್ವಾಲಿಫಿಕೇಶನ್ ಇನ್ಸೂರೆನ್ಸ. ಸೊ ಇಷ್ಟೊಂದು ಸ್ಕಿಲ್ಸ್ಗಳಿರುತ್ತೆ. ಸೊ ಇದರಲ್ಲಿ ನೀವು ಅದರ್ಸ್ ಅಂತ ಕ್ಲಿಕ್ ಮಾಡಿ, ಓಕೆನಾ. ಸೊ ಈಗ ಅದರ್ಸ್ ಕ್ಲಿಕ್ ಮಾಡಿದ್ಮೇಲೆ ಇನ್ನು ನಿಮ್ಮ ಫ್ರಮ್ ಪೋಸ್ಟೆಡ್ ಡೇಟ್, ನೀವು ಯಾವಾಗಿಂದ ಯಾವಾಗ ಜಾಯ್ನ್ ಆಗ್ತೀರಾ ಅಥವಾ ಯಾವಾಗ ಎಂಡ್ ಮಾಡ್ತೀರಾ ಅನ್ನೋದು ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತೆ. ಲೈಫ್ ಟೈಮ್ ಇದ್ದರೆ ಲೈಫ್ ಟೈಮ್ ಕೂಡ ಬರೀಬಹುದು. ಇನ್ನು ಟೋಟಲ್ ವರ್ಕ್ ಎಕ್ಸ್ಪೀರಿಯೆನ್ಸ್, ನೀವೇನಾದರೂ ಎಲ್ಲಾದರೂ ವರ್ಕ್ ಮಾಡಿದ್ದು ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದನ್ನು ಹಾಕಿ. ಆನಂತರ ಜಾಬ್ ನೇಚರ್ ಬಂದುಬಿಟ್ಟು ನಿಮಗೆ ಯಾವ ಟೈಪ್ ನೀವು ಸರ್ಚ್ ಮಾಡ್ತಾ ಇದ್ದೀರಾ, ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಂತೀರಾ, ಫುಲ್ ಟೈಮ್ ಮಾಡ್ಬೇಕಂತೀರಾ, ಪಾರ್ಟ್ ಟೈಮ್ ಮಾಡ್ಬೇಕಂತೀರಾ, ಇಂಟರ್ನ್ಶಿಪ್ ಮಾಡ್ಬೇಕಂತೀರಾ ಅಥವಾ ಕಾಂಟ್ರಾಕ್ಚುವಲ್ ಮಾಡ್ಬೇಕಂತ ಇದ್ದೀರಾ ಅಥವಾ ಡೆಪುಟೇಷನ್ ಅಥವಾ ಅಪ್ರೆಂಟ್ಶಿಪ್ ಅಲ್ಲಿ ಮಾಡ್ಬೇಕಂತ ಇದ್ದೀರಾ ಅಥವಾ ಫುಲ್ ಟೈಮ್ ಮತ್ತೆ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಂತ ಇದ್ದೀರಾ ಅಂತ ಇದ್ರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮ್ ಅಂತ ನಾನಿವಾಗ ಸೆಲೆಕ್ಟ್ ಮಾಡಿದ್ದೀನಿ, ಓಕೆನಾ. ಆ ನಂತರ ನಿಮ್ಮ ಒಂದು ಏಜ್ ಎಷ್ಟಿದೆ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ, ಓಕೆನಾ. ಸೊ ನಿಮ್ಮ ಒಂದು ಏಜ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ. ಆ ನಂತರ ಹೈಯೆಸ್ಟ್ ಎಜುಕೇಷನ್ ಲೆವೆಲ್ ಏನಾಗಿದೆ ನಿಮ್ಮ ಎಜುಕೇಷನ್, ನೀವೇನಾದರೂ ಓದಿದ್ದೀರಾ ಅಥವಾ ಓದಿಲ್ಲ, ನೋ ಸ್ಕೂಲಿಂಗ್ ಅಂತ ಸಹಿತ ಇದೆ ಇಲ್ಲಿ. ನೀವು ಎಜುಕೇಷನ್ ಮಾಡಿಲ್ಲ ಅಂದರೂ ಈ ಕೆಲಸ ಮಾಡ್ಬೋದು. ನೀವು ಅಪ್ ಟು 9th ಅಂತ ಇದೆ, 10th ಪಾಸ್, 12th ಪಾಸ್, ಡಿಪ್ಲೊಮಾ ಆಫ್ಟರ್ 10th, ಡಿಪ್ಲೊಮಾ ಆಫ್ಟರ್ 12th, ಗ್ರ್ಯಾಜುಯೇಟ್, ಪಿ ಜಿ ಡಿಪ್ಲೊಮಾ, ಪೋಸ್ಟ್ ಗ್ರ್ಯಾಜುಯೇಟ್, ಪಿ ಎಚ್ ಡಿ, ಸಪ್ಲೈಯರ್ ಸ್ಪೆಷಲಿಸ್ಟ್, ಇನ್ನು ಐ. ಸೊ ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಮಾಡಿದವರು ಇದರಲ್ಲೂ ನೀವು ಜಾಬನ್ನು ಮಾಡಬಹುದು. ಅಥವಾ ನೋ ಸ್ಕೂಲಿಂಗ್ ಅಂತ ಇದ್ದರೆ ನೋ ಸ್ಕೂಲಿಂಗ್ ಅಂತ ನೀವು ಸರ್ಚ್ ಮಾಡಿ. ಆನಂತರ ಶಿಫ್ಟಿಂಗ್ ಇರುತ್ತೆ, ಶಿಫ್ಟ್ ವೈಸ್ ನಿಮಗೆ ಪ್ಯಾಕಿಂಗ್ ಕೆಲಸ ಕೊಡ್ತಾರೆ. ಅವರು ಡೇ ಮಾಡ್ತೀರಾ ಅಥವಾ ನೈಟ್ ಮಾಡ್ತೀರಾ ಅಂತ ಕೇಳ್ತಾರೆ. ನೀವು ಏನಾದರೂ ನೈಟ್ ಮಾಡೋರಿದ್ರೆ ನೈಟ್ ಹಾಕಿ, ಡೇ ಮಾಡೋರಿದ್ರೆ ಡೇ ಶಿಫ್ಟಿಂಗ್ ಅಂತ ಕೊಡಿ. ಆ ನಂತರ ನೀವು ನಿಮ್ಮ ಒಂದು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲಾ ಫೀಮೇಲಾ ಅಂತ. ಆ ನಂತರ ಇಲ್ಲಿ ಸ್ಕೂಲ್ ಓದಿಲ್ಲ ಅಲ್ವಾ, ಅದು ನೋ ಆಯಿತು. ಇನ್ನು ಕ್ಯಾಟಗರಿ ನಿಮ್ಮದು ಜನರಲ್ ಅಲ್ಲಿ ಬರುತ್ತಾ, ಓ ಬಿ ಸಿಲ್ ಬರುತ್ತಾ ಅಥವಾ ಅದರ್ಸಲ್ಲಿ ಬರುತ್ತಾ ಅಥವಾ ಎಸ್ ಸಿಲ್ ಬರುತ್ತಾ, ಎಸ್ ಟಿಲ್ ಬರುತ್ತಾ ಅಂತ ಕೇಳ್ತಾರೆ. ಸೊ ನಿಮ್ದು ಯಾವ್ದು ಬರುತ್ತೆ ನೀವು ಆ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ. ಅಥವಾ ನೀವೇನಾದರೂ ಎಕ್ಸ್ ಸರ್ವಿಸ್ ಮೆನ್ ಪ್ರಿಫರ್ಡ್ ಅಂತ, ನೀವೇನಾದರೂ ಎಕ್ಸ್ ಸರ್ವಿಸ್ ಮೆನ್ ಈಗಾಗಲೇ ಏನಾದರೂ ಸರ್ವಿಸ್ ಮಾಡಿದ್ರೆ ಅವರು ಕೂಡ ಹಾಕ್ಬೋದು. ಇನ್ನು ಡಿಸೇಬಿಲಿಟಿ ಟೈಪ್ ಅಂದರೆ ನಿಮ್ಗೆ ಏನಾದರೂ ಬ್ಲೈಂಡ್ ಇದೆಯಾ, ಏನಾದರೂ ಕೈ ಪ್ರಾಬ್ಲಮ್ ಇದೆಯಾ, ಕಾಲ್ ಪ್ರಾಬ್ಲಮ್ ಇದೆಯಾ, ಅಂಗವಿಕಲರಿದ್ದೀರಾ, ಸೊ ಅಂಥವ್ರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಅಂಥವ್ರಿಗೂ ಆಪ್ಷನ್ ಇದೆ, ಓಕೆನಾ. ಸೊ ಅವರೆಲ್ಲ ಹಾಕ್ಬಿಟ್ಟು ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ. ಸೊ ನೀವೀಗ ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ನಿಮ್ಮ ಈಗೇನು ಡೀಟೇಲ್ಸ್ ಹಾಕಿರ್ತಿರಲ್ವ ಆ ಕ್ವಾಲಿಫಿಕೇಶನ್ ತಕ್ಕಂಗೆ ನಿಮಗೆ ಇಲ್ಲಿ ಜಾಬ್ಗಳನ್ನು ಕೊಡ್ತಾರೆ, ಓಕೆನಾ. ಸೊ ನಾನು ಯಾವ ರೀತಿ ಅಂತ ತೋರಿಸ್ತೀನಿ. ಈಗ ನಾನು ಇವಾಗ ನಿಮ್ಮ ಹಾಕಿರುವಂಥದ್ದು ವರ್ಕ್ ಫ್ರಮ್ ಹೋಮು, ಪ್ಯಾಕಿಂಗ್ ಕೆಲಸ, ಪೆನ್ಸಿಲ್ ಆಗಿರ್ಬೋದು ಅಥವಾ ಬುಕ್ಸ್ ಆಗಿರ್ಬೋದು, ಸೊ ಎನಿ ಪ್ಯಾಕಿಂಗ್ ಕೆಲಸ ನಾನೀಗ ವೇಕೆನ್ಸಿಯನ್ನು ಸರ್ಚ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಈಗ ನಿಮಗೆ ಸರ್ಚ್ ಮಾಡೋದ್ರ ಬಗ್ಗೆ ಬಂತು. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಪೆನ್ಸಿಲ್ ಕೆಲಸಗಳು ಜಾಬ್ಗಳು ಎಷ್ಟಿದೆ ಅಂತ. ಸೊ ನೋಡ್ತಿರ್ಬೋದು ಪೆನ್ ಆ್ಯಂಡ್ ಪೆನ್ಸಿಲ್ ಪ್ಯಾಕಿಂಗ್ ವರ್ಕ್ ಫ್ರಮ್ ಹೋಮ್ ಜಾಬ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಅಂತ ಇದೆ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಸ್ಯಾಲ್ರಿ ಬಂದುಬಿಟ್ಟು ನಿಮಗೆ ವರ್ಷಕ್ಕೆ 3 ಲ್ಯಾಕಿಂದ 36 ಲ್ಯಾಕ್ವರೆಗೂ ಕೊಡ್ತಾರೆ. ಆನಂತರ ನೀವು ನೋಡ್ತಿರ್ಬೋದು ಅವರ ಒಂದು ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತಾರೆ, 1, 2, 3, 4, 5, 6 ವರೆಗೂ ಇದೆ. ನೀವು ಮತ್ತೆ ನಟರಾಜ್ ಕಂಪನಿ ಪೆನ್ಸಿಲ್ ಬಗ್ಗೆ ಕೇಳಿರ್ಬೋದು, ಸೊ ಅವರು ಕೂಡ ಇಲ್ಲಿ ಕರೆದಿದ್ದಾರೆ, ಓಕೆನಾ. ಸೊ ಇಲ್ಲಿ ನೋಡ್ತಿರ್ಬೋದು ಆರ್ಗನೈಸೇಷನ್ ಟೈಪ್ ಬಂದು ಪ್ರೈವೇಟು, ಅದರ್ ಸರ್ವಿಸ್ ಆಕ್ಟಿವಿಟೀಸು, ಅಡ್ರೆಸ್ ಬಂದುಬಿಟ್ಟು 5 ಕೃಷ್ಣಪುರಂ, ಹೋಬಳಿ ಟ್ರಾನ್ಸಿಂದ್ರ, ಬೆಂಗಳೂರು ಅಂತ ಇದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಕ್ಯಾನ್ಸಲ್ ಅಂತ ಕೊಡಿ. ಆನಂತರ ಅಪ್ಲೈ ಮಾಡ್ತೀರಿ ಅನ್ನೋದಾದರೆ ನೀವು ಅಪ್ಲೈ ಮಾಡಿ, ಓಕೆನಾ. ಸೊ ಇಲ್ಲಿ ನೋಡ್ತಿರ್ಬೋದು ಜಾಬ್ ಟೈಪ್ ಹೇಳ್ತೀನಿ ನಿಮಗೆ. ಇದರಲ್ಲಿ ಬಂದುಬಿಟ್ಟು ಈಗ 2 ಥರ ಇದೆ. ಒಂದು ಯಾವುದಪ್ಪ, ಯಾವ ಕಂಪನಿ ಅಂದರೆ ಕ್ವಿಕೇರಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ, ಆನ್ ಬಿಹಾಫ್ ಇಂಡಿವಿಜುವಲ್. ಜಾಬ್ ಟೈಟಲ್ ಬಂದು ನಟರಾಜ ಕಂಪನಿ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ವರ್ಕ್ ಫ್ರಮ್ ಹೋಮ್ ಹೋಮ್ ಆಫ್ ಇಂಡಿಯಾ. ಸೊ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ, 7411593599ಗೆ ಕಾಲ್ ಮಾಡಿ, ಓಕೆನಾ. ಇದು ಬಂದುಬಿಟ್ಟು ಪ್ರೈವೇಟ್ ಸೆಕ್ಟರ್ ಆಗಿರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಸ್ಟೋರೇಜ್ ಇರುತ್ತೆ. ಸೊ ಇದರಲ್ಲಿ ನೀವು ಫಂಕ್ಷನಲ್ ಏರಿಯಾ ಬಂದುಬಿಟ್ಟು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾಜಿಸ್ಟಿಕ್ಸ್ ಇರುತ್ತೆ. ಫಂಕ್ಷನಲ್ ರೋಲ್ ಬಂದು ಫ್ರೆಶರ್ ಆಗಿರ್ತೀರಾ, ನೀವು ನಿಮ್ಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಕೂಡ ನೀವು ಹಾಕ್ಬೋದು. ಆನಂತರ ಈ ಒಂದು ಜಾಬ್ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ನಟರಾಜ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಹೋಮ್ ವರ್ಕ್ ಹೋಮ್ ಅಂದರೆ ಮನೆಯಲ್ಲೇ ಕುಳಿತುಕೊಂಡು ಮಾಡುವಂಥ ಕೆಲಸ ಅಂದರೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಇನ್ನು ಅಡ್ವಾನ್ಸ್ 10,000 ಮಂತ್ಲಿ, 30,000 ಪರ್ ಡೇ ಅಂತ ಕೊಟ್ಟಿದ್ದಾರೆ.
1000 ಆನ್ಲೈನ್ ವರ್ಕ್ ಫ್ರಮ್ ಆಲ್ ಇಂಡಿಯಾ ಜಾಬ್ ಕಾಂಟ್ಯಾಕ್ಟ್ ನಂಬರ್ ಮೈ ವಾಟ್ಸಪ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಈಗಾಗಲೇ 10,000 ಜನ ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನೀವು ಮಂತ್ಲಿ ಸ್ಯಾಲ್ರಿ 30,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಬಂದುಬಿಟ್ಟು ಮಿನಿಮಮ್ ಕ್ವಾಲಿಫಿಕೇಶನ್ ನಿಮ್ದೇನು 9th ಆಗಿರ್ಬೋದು. ಸೊ ಅದರೊಳಗಡೆ ಆಗಿದ್ರೂ ಕೂಡ ಕರ್ಕೋತಾರೆ. ಇನ್ನು ಜಾಬ್ ಲೊಕೇಶನ್ ಬಂದು ತಮಿಳುನಾಡು ಚೆನ್ನೈ ಅಂತ ಇದೆ. ಸೊ ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನೀವು ಎಲ್ಲಿಯೇ ಬೇಕಾದರೂ ಮಾಡಬಹುದು, ಏನು ತೊಂದರೆ ಇಲ್ಲ. ನೇಚರ್ ಜಾಬ್ ಬಂದುಬಿಟ್ಟು ಫುಲ್ ಟೈಮ್ ಆರ್ ವರ್ಕ್ ಫ್ರಮ್ ಹೋಮ್ ಅಂತ ಕೇಳಿದ್ದಾರೆ. ಸೊ ಫುಲ್ ಟೈಮ್ ಇರುತ್ತೆ, ಮನೆಯಲ್ಲೇ ಕುಳಿತುಕೊಂಡು ಮಾಡುವಂಥದ್ದು. ಸ್ಯಾಲ್ರಿ ಬಂದು 10,000 ರಿಂದ 30,000 ಇರುತ್ತೆ. ಸೊ ನೀವು ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ತೀವಿ ಅನ್ನೋದಾದರೆ ನಿಮಗೆ ತಿಂಗಳೇ ಇನ್ನೂ 40,000-50,000 ಎಲ್ಲ ಸಂಬಳ ಸಿಗುತ್ತೆ. ಓಕೆನಾ? ಸೊ ಇದು ಬಂದುಬಿಟ್ಟು ಫ್ರೆಷರ್ಸ್ ನೀವು ಅಪ್ಲೈ ಮಾಡಬಹುದು ಮಂತ್ಲಿ. ಓಕೆನಾ? ಸೊ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಇದು ಇದೆಯಲ್ಲ ಡಾಟ್ ಓಕೆ ಕೊಡಿ. ಓಕೆನಾ? ಸೊ ಈ ಓಕೆ ಕೊಟ್ಟಾದಮೇಲೆ ನಿಮಗೆ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್. ಓಕೆನಾ? ಸೊ ಈ ಯೂಸರ್ ನೇಮು ಪಾಸ್ವರ್ಡು ನಿಮಗೆ ಬೇಕು ಅಂದರೆ ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ ಇಲ್ಲಿದೆಯಲ್ವಾ, ಸೊ ಈ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ಇದ್ರ ಮೇಲೆ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಜಾಬ್ ಸೀಕರ್ ಅಂತ ಇರುತ್ತೆ. ಸೊ ಈ ಒಂದು ಜಾಬ್ ಸೀಕರ್ ನೀವೀಗ ಸರ್ಚ್ ಮಾಡ್ತಾ ಇದ್ದೀರಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ಸೆಲೆಕ್ಟ್ ನಂಬರ್ ಅಂತ ಕೇಳುತ್ತೆ. ಸೊ ನಿಮ್ಮ ಮೊಬೈಲ್ನಿಂದ ನೀವು ಲಾಗಿನ್ ಆಗ್ತೀವಿ ಅಂದರೆ ಮೊಬೈಲ್ ನಂಬರ್ ಕೊಡಿ, ಆನಂತರ ಮೊಬೈಲ್ ನಂಬರನ್ನು ಹಾಕಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ, ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ. ಸೊ ಡೇಟ್ ಆಫ್ ಬರ್ತ್ ಹಾಕಿ ನೀವು ಚೆಕ್ ಅಂತ ಕೊಡಬೇಕಾಗತ್ತೆ. ಸೊ ನೀವು ಚೆಕ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ, ನೀವು ಇಲ್ಲಿ ನೋಡ್ತಿರಬಹುದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜಲ್ಲಿ ನೀವು ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ? ಸೊ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ಮೇಲೆ ನಿಮಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಕೊಡ್ತಾರೆ. ಓಕೆನಾ? ಸೊ ಆ ಇಲ್ಲಿ ನೀವು ರಿಜಿಸ್ಟರ್ ಆದಮೇಲೆ ಈಗೇನು ಬಂದಿರುತ್ತಲ್ವ ಯೂಸರ್ ನೇಮು ಪಾಸ್ವರ್ಡು, ಸೊ ಇದನ್ನು ನೀವು ತಗೊಂಡು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಓಕೆ? ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ಟು ಇಲ್ಲಿ ಏನಿದೆಯಲ್ವಾ, ಸೊ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಈ ಒಂದು ಕ್ಯಾಪ್ಚಾ ಹಾಕಿ ನೀವು ಸೈನ್ ಇನ್ ಕೊಟ್ಟರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಇಂಟ್ರೆಸ್ಟ್ ಇದ್ದವರು ಈ ಕೂಡಲೇ ಅಪ್ಲೈ ಮಾಡಿ, ಯಾವುದೇ ರೀತಿಯಾಗಿ ಫೇಕ್ ಆಗಿರಲ್ಲ. ಇದೊಂದು G9 ಕಂಪನಿ, ಹಾಗೆ ಗೌರ್ಮೆಂಟ್ ಥ್ರೂ ಇರುತ್ತೆ. ಸೊ ಯಾವುದೇ ರೀತಿಯಾಗಿ ಫೇಕ್ ಇಲ್ಲ. ಸೊ ನಿಮಗೂ ಕೂಡ ಮನೆಯಲ್ಲೇ ಕುಳಿತುಕೊಂಡು ಕೆಲಸ ಮಾಡೋರಿಗಿದ್ರೆ ಇದು ಒಳ್ಳೆಯ ಜಾಬ್ ಅಂತಲೇ ಹೇಳ್ಬೋದು. ಇದು ಬೇಗ ಬೇಗನೆ ಜಾಬ್ ಖಾಲಿ ಆಗಿಬಿಡುತ್ತೆ ಅಂದರೆ ಎಲ್ಲರೂ ಕೂಡ ಹುಡುಕ್ತಾ ಇರ್ತಾರಲ್ವ, ಹಾಕ್ಬಿಡ್ತಾರೆ. ಹಾಗಾಗಿ ಬೇಗನೆ ಅಪ್ಲೈ ಮಾಡಿ. ಸೊ ನಿಮಗೆ ಸೈನ್ ಇನ್ ಆಗಿ ಅಪ್ಲೈ ಮಾಡೋಕ್ಕೆ ಬಂದಿಲ್ಲ ಅಂತ ಇದ್ದರೆ, ಸೊ ಅದನ್ನು ಕೂಡ ಯಾವ ರೀತಿ ತೋರಿಸ್ಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ಜಾಸ್ತಿ ಕಮೆಂಟ್ಗಳು ಬಂದರೆ ಕಮೆಂಟ್ ಮಾಡಿ, ಜಾಸ್ತಿ ಯಾವ ಕಮೆಂಟ್ ಬರುತ್ತೆ ಸೊ ನಾನು ಅದನ್ನು ನೋಡಿಕೊಂಡು ನಿಮಗೆ ಸೈನಪ್ ಆಗೋದು, ರಿಜಿಸ್ಟರ್ ಆಗೋದು ಮತ್ತು ಅಪ್ಲೈ ಮಾಡೋದು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಸೊ ಇದರಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ ಯಾವ ರೀತಿ ನೀವು ರಿಜಿಸ್ಟರ್ ಆಗಿ ಅಪ್ಲೈ ಮಾಡೋದು ಅಂತ. ಓಕೆನಾ? ಸೊ ಮೊದಲಿಗೆ ತೋರಿಸಿದ್ನಲ್ವ ಆ ರೀತಿ ರಿಜಿಸ್ಟರ್ ಆಗಿ, ಆ ನಂತರ ಎರಡನೇ ಸ್ಟೆಪ್ಪು ನೀವು ಯೂಸರ್ ನೇಮು ಪಾಸ್ವರ್ಡ್ ಬೇಕಂದರೆ ರಿಜಿಸ್ಟರ್ ಆಗಿ ಇಲ್ಲಿ ಬಂದುಬಿಟ್ಟು ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಕೊಟ್ಟು ಸೈನ್ ಇನ್ ಅಂದರೆ ಸಾಕು, ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಓಕೆನಾ? ಸೊ ನಿಮ್ಗೆ ಇಷ್ಟ ಇದ್ದರೆ ಈ ಕೂಡಲೇ ಅಪ್ಲೈ ಮಾಡಿ. ಓಕೆನಾ?